ಸಿರಿ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಿನಿಮಾ ಹಿಸ್ಟ್ರಿಯ ಜೊತೆ ಸೆಲೆಬ್ರಿಟಿಗಳ ಮಿಸ್ಟ್ರಿ, ಬಣ್ಣದ ಬದುಕಿನ ಬಯಲಾಗದ ಸತ್ಯಗಳು, ಸುದ್ದಿನೇ ಆಗದಂಥ ಕಾಂಟ್ರವರ್ಸಿಗಳು, ಏಳು ಬೀಳಿನ ದಾಖಲೆಗಳು, ಇವೆಲ್ಲವನ್ನ ನಿಮಗೆ ತಿಳಿಸಿಕೊಡುವಂಥ ಕಾರ್ಯಕ್ರಮವೇ ಟೂರಿಂಗ್ ಟಾಕೀಸ್. ಇದು ರೀಲ್ ಹಿಂದಿನ ರಿಯಲ್ ಸ್ಟೋರಿ. ನಾನು ಸೌಮ್ಯ ರಮಕಾಂತ್. ತಾನು ಮದುವೆ ಆಗುವ ಹುಡುಗಿಗೆ ಮದುವೆ ಆಗೋದಕ್ಕೂ ಮೊದಲು ಒಂದು ಗಿಫ್ಟನ್ನು ಕೊಡಿಸೋದು ನಿಜಕ್ಕೂ ವಿಶೇಷ ಅಂತಾನೆ ಹೇಳಬಹುದು. ಅಂಥ ಒಂದು ವಿಶೇಷತೆ ನಮ್ಮ ಅಣ್ಣವರ ಜೀವನದಲ್ಲೂ ನಡೆದಿದೆ. ಅಣ್ಣವರು ಪಾರತಮ್ಮ ಅವರನ್ನ ಮದುವೆ ಆಗೋದಕ್ಕೂ ಮೊದಲೇನೆ ಒಂದು ವಿಶೇಷವಾದಂಥ ಗಿಫ್ಟನ್ನು ಕೊಟ್ಟಿದ್ರಂತೆ. ಆಗ ಪಾರತಮ್ಮ ಅವ್ರಿಗೆ 7 ವರ್ಷ ವಯಸ್ಸು. ಪಾರತಮ್ಮ ಅವರು ತೊಟ್ಟಿಲಲ್ಲಿರುವಾಗಲೇ ಪಾರತಮ್ಮ ಮತ್ತು ರಾಜ್ಕುಮಾರ್ ಅವರಿಗೆ ಮದುವೆ ನಿಶ್ಚಯ ಆಗಿರುತ್ತೆ. ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಯ್ಯ ಅವರದ್ದು ಚಾಮರಾಜನಗರ. ಅಲ್ಲಿಂದ 1.7 ಕಿಲೋಮೀಟರ್ ಯಡಿಯೂರು ಅಂತ ಇದೆ, ಅದು ಪಾರತಮ್ಮ ಅವರ ತಾತನ ಮನೆ. ಪಾರತಮ್ಮ ಅವ್ರನ್ನ ಕರ್ಕೊಂಡು ಬಾ ಅಂತ ರಾಜ್ಕುಮಾರ್ ಅವ್ರನ್ನ ಸೈಕಲಲ್ಲಿ ಕಳಿಸ್ಕೊಡ್ತಾರೆ ಅವ್ರ ಮನೆಯವರು. ಆಗ ಪಾರತಮ್ಮ ಅವ್ರಿಗೆ 7 ವರ್ಷ. ಚಿನ್ನದ ಓಲೆಯನ್ನು ಹಾಕಿ ಕಳಿಸಿದ್ರೆ ಮಗು ಎಲ್ಲಿಯಾದರೂ ಬೀಳ್ಸ್ಕೊಬಹುದು ಅನ್ನೋ ಕಾರಣಕ್ಕೆ ಆ ಚಿನ್ನದ ಓಲೆಯನ್ನು ತೆಗೆದಿಟ್ಟು ಬರೀ ಕಿವಿಯಲ್ಲೇ ಕಳಿಸ್ಕೊಡ್ತಾರೆ. ಹೀಗೆ ಪಾರ್ವತಮ್ಮ ಅವರನ್ನ ರಾಜ್ಕುಮಾರ್ ಅವರು ಸೈಕಲ್ನಲ್ಲಿ ಕರೆದುಕೊಂಡು ಬರಬೇಕಾದ್ರೆ ಪಾರ್ವತಮ್ಮ ಅವರಿಗೆ ಬಾಯಾರಿಕೆ ಆಗುತ್ತೆ. ನೀರು ಕುಡಿಯೋದಕ್ಕೆ ಅಂಥೇಳಿ ಸೈಕಲ್ನ ನಿಲ್ಲಿಸಿ ಕೆರೆ ಹತ್ರ ಹೋಗಿ ನೀರನ್ನು ಕುಡಿದು ವಾಪಸ್ ಆಗಬೇಕಾದ್ರೆ ಪಾರ್ವತಮ್ಮ ಅವರ ಕಿವಿ ಖಾಲಿ ಇರೋದು ಅಣ್ಣವ್ರಿಗೆ ಗೊತ್ತಾಗುತ್ತೆ. ಆಗ ಪಾರ್ವತಮ್ಮ ಅವರನ್ನ ಚಾಮರಾಜನಗರಕ್ಕೆ ಕರ್ಕೊಂಡು ಹೋದಂಥ ಅಣ್ಣವರು ಅಲ್ಲೇ ಬೀದಿ ಬದಿಯಲ್ಲಿ ಮಾರ್ತಾ ಇದ್ದವರ ಬಳಿ 3.5 ಆಣೆಯನ್ನು ಕೊಟ್ಟು ಒಂದು ಹಸಿರು ಕಲ್ಲಿನ ಲೋಲಾಕನ್ನು ಕೊಟ್ಕೊಳ್ತಾರೆ. ಹಾಗೆ ಪಾರ್ವತಮ್ಮ ಅವರ ಕಿವಿಗೆ ಸ್ವತಃ ಅಣ್ಣವರೇ ಆ ಓಲೆಯನ್ನು ಹಾಕ್ತಾರೆ. ಹೀಗೆ ಪಾರ್ವತಮ್ಮ ಅವರನ್ನ ಕರೆದುಕೊಂಡು ಅಣ್ಣವರು ತಮ್ಮ ಮನೆಯನ್ನು ತಲುಪ್ತಾರೆ. ಅಣ್ಣವರ ತಂದೆ ಪುಟ್ಸ್ವಾಮಯ್ಯ ಅವರು ಪಾರ್ವತಮ್ಮ ಅವರನ್ನ ತಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ತಾ ಇರಬೇಕಾದ್ರೆ ಪಾರ್ವತಮ್ಮ ಅವರ ಕಿವಿಯಲ್ಲಿ ಇರುವ ಹೊಸ ಓಲೆಯನ್ನು ಅವರು ನೋಟಿಸ್ ಮಾಡ್ತಾರೆ. ಯಾರು ಕೊಡಿಸಿದ್ದು ಅಂತ ಕೇಳಿದಾಗ ದೂರದಲ್ಲಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಬೇಡ ಅಂತ ಕೈಸನ್ನೆ ಮಾಡ್ತಿರ್ತಾರೆ. ಆದರೆ ಪಾರ್ವತಮ್ಮ ಅವರು ಮಾಮ ಕೊಡಿಸಿದ್ರು ಅಂತ ಹೇಳೇಬಿಡ್ತಾರೆ. ಆಗ ಪುಟ್ಟಸ್ವಾಮಯ್ಯ ಅವರು ಅಡುಗೆ ಮನೆಯಲ್ಲಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿ ಲಕ್ಷ್ಮಮ್ಮ ಅವ್ರನ್ನ ನೋಡೆ, ನಿನ್ನ ಮಗ ಈಗಾಗಲೇ ಕಿವಿಗೆ ಓಲೆ ಕೊಡಿಸಿದ್ದಾನೆ, ಮುಂದೆ ಇನ್ನೇನು ಕಾದಿದ್ಯೋ ಅಂತ ಹೇಳ್ತಾರೆ. ಹೀಗೆ ಮದುವೆಗೆ ಮೊದಲು ಅಣ್ಣವರು ಪಾರ್ವತಮ್ಮ ಅವ್ರಿಗೆ ಕೊಟ್ಟಂಥ ಆ ಪುಟ್ಟ ಓಲೆಯನ್ನು ಪಾರ್ವತಮ್ಮ ಅವರು ಕೊನೆಯವರೆಗೂ ಅಷ್ಟೇ ಜೋಪಾನವಾಗಿ ಕಾಪಾಡಿಕೊಂಡಿದ್ರಂತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊನೆಯ ಬಾರಿ ನಟಿಸಿದಂಥ ಸಿನಿಮಾ ಅಂತ ಅಂದರೆ ಅದು ಆಪ್ತರಕ್ಷಕ ಅಂತ ಎಲ್ರಿಗೂ ಗೊತ್ತಿದೆ. ಆಪ್ತರಕ್ಷಕ ಸಿನಿಮಾ ಮಾಡಬೇಕಾದ್ರೇ ಮತ್ತೊಂದಷ್ಟು ಸಿನಿಮಾಗಳ ಚರ್ಚೆ ಅದಾಗಲೇ ನಡೆದಿರುತ್ತೆ. ಅದರಲ್ಲಿ ತುಂಬ ಮುಖ್ಯವಾದಂಥ ವಿಷ್ಣುವರ್ಧನ್ ಅವರೇ ಸ್ವತಃ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಂಥ ಸಿನಿಮಾ ಅಂತ ಅಂದರೆ ಅದು ಗುರು ಮಹೇಶ್ವರ. ಈ ಸಿನಿಮಾಗೆ ಹಿಂದಿಯ ರೇಖಾ ಅವರು ನಾಯಕಿ ಅನ್ನೋದು ಕೂಡ ಫಿಕ್ಸ್ ಆಗಿರುತ್ತೆ. ಇಷ್ಟೆಲ್ಲ ಸಿದ್ಧತೆಗಳಿದ್ರೂ ಕೂಡ ಆ ಸಿನಿಮಾ ಸೆಟ್ ಏರದೇ ಇದ್ದದಕ್ಕೆ ಅನೇಕ ಕಾರಣಗಳಿರ್ತವೆ. ಹಿಂದಿಯಲ್ಲಿ ದಿಲೀಪ್ ಕುಮಾರ್ ನಟಿಸಿರುವ ಆಗ ಕಿ ದರಿಯಾ ಈ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ತುಂಬಾ ಇಷ್ಟವಾದಂಥ ಸಿನಿಮಾ. ಇದನ್ನು ಕನ್ನಡದಲ್ಲಿ ಮಾಡಬೇಕು ಅನ್ನುವ ಒಂದು ದೊಡ್ಡ ಆಸೆ ವಿಷ್ಣುವರ್ಧನ್ ಅವರಿಗೆ ಇರುತ್ತೆ. ಅದನ್ನು ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೂ ಕೂಡ ಹೇಳ್ತಾರೆ. ಆಗ ಬಂದಂಥ ಸಿನಿಮಾವನ್ನು ಅದೇ ಕತೆ ಇಟ್ಕೊಂಡು ಈಗ ಕನ್ನಡದಲ್ಲಿ ಮಾಡಿದ್ರೆ ಅದಷ್ಟು ಚೆನ್ನಾಗಿರಲ್ಲ, ಕನ್ನಡದ ನೇಟಿವಿಟಿಗೆ ಈಗಿನ ಕಾಲಕ್ಕೆ ಹೊಂದುವಂಥ ಒಂದು ಕತೆ ರೆಡಿ ಮಾಡೋಣ ಅಂತ ಬಾಬು ಅವರು ಹೇಳ್ತಾರೆ. ಸೆಲ್ವರಾಜ ಇವರು ತಮಿಳಿನ ಫೇಮಸ್ ಸ್ಕ್ರಿಪ್ಟ್ ರೈಟರ್. ಶಿವಾಜಿ ಗಣೇಶನ್ ಮತ್ತು ಭಾರತಿ ರಾಜ ಅವರ ಸಿನಿಮಾಗಳಿಗೆ ಕಾಯಂಆಗಿ ಇವರು ಸ್ಕ್ರಿಪ್ಟನ್ನು ಬರಿತಾ ಇರ್ತಾರೆ. ಮಣಿರತ್ನಂ ಅವರ ತುಂಬಾನೇ ಫೇಮಸ್ ಆದಂತಹ ಸಿನಿಮಾ ಅಲೈಪಾ ಇದೆ, ಈ ಸಿನಿಮಾದ ಸ್ಕ್ರಿಪ್ಟ್ ರೈಟರ್ ಕೂಡ ಇದೆ ಸೆಲ್ವರಾಜ್ ಅವರು. ಸೆಲ್ವರಾಜ್ ಅವರಿಗೆ ಆಗ ಕಿ ದರಿಯಾ ಸಿನಿಮಾವನ್ನು ಬಾಬು ಅವರು ತೋರಿಸಿ ಕನ್ನಡದ ನೇಟಿವಿಟಿಗೆ ಹೊಂದುವಂಥ ಒಂದು ಕತೆ ರೆಡಿ ಮಾಡಿಕೊಡಿ ಅಂತ ಹೇಳ್ತಾರೆ. ಸೆಲ್ವರಾಜ್ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಆಗ ಸಿನಿಮಾದ ಟೈಟಲ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅಂತ ಇಡಲಾಗುತ್ತೆ. ಆದರೆ ವಿಷ್ಣುವರ್ಧನ್ ಅವರಿಗೆ ಗುರು ಬ್ರಹ್ಮ ಅನ್ನೋದು ಬೇಡ ಅಂತ ಅನಿಸುತ್ತೆ. ಆಗ ಬಾಬು ಅವರು ಗುರು ವಿಷ್ಣು ಗುರು ಮಹೇಶ್ವರ ಅಂತ ಟೈಟಲನ್ನು ಇಡೋಣ ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವರು ಗುರು ವಿಷ್ಣು ಅನ್ನೋದು ಬೇಡ, ನನ್ನ ಹೆಸರು ವಿಷ್ಣು ಕೂಡ ಆಗಿರೋದ್ರಿಂದ ನಾನೇ ಗ್ರೇಟ್ ಅನ್ನುವ ಭಾವನೆ ಬರುತ್ತೆ, ಗುರು ಮಹೇಶ್ವರ ಅಂತಿದ್ರೆ ಸಾಕು ಅಂತ ಹೇಳ್ತಾರೆ. ಕೊನೆಗೆ ಈ ಸಿನಿಮಾಗೆ ಗುರು ಮಹೇಶ್ವರ ಅನ್ನುವ ಟೈಟಲ್ಲೇ ಫೈನಲ್ ಆಗುತ್ತೆ. ಸಿನಿಮಾದ ಟೈಟಲ್ ಏನೋ ಫಿಕ್ಸ್ ಆಯಿತು. ನಾಯಕಿಯಾಗಿ ಯಾರನ್ನು ಆಯ್ಕೆ ಮಾಡೋದು ಅನ್ನುವ ಪ್ರಶ್ನೆ ಬಂದಾಗ ಆಗಷ್ಟೇ ಈ ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಮತ್ತು ಜಯಪ್ರದಾ ಅವರ ಜೋಡಿ ತುಂಬಾ ಮೋಡಿ ಮಾಡಿರುತ್ತೆ.
ಹಾಗಾಗಿ ಜಯಪ್ರದಾ ಅವರನ್ನೇ ಈ ಸಿನಿಮಾದ ನಾಯಕಿ ಮಾಡಿದ್ರೆ ಹೇಗೆ ಅನ್ನುವ ಪ್ರಶ್ನೆ ಬರುತ್ತೆ. ಅದಾಗಲೇ ವಿಷ್ಣುವರ್ಧನ್ ಮತ್ತು ಜಯಪ್ರದಾ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿಂದ ಈ ಬಾರಿ ಬೇರೆ ನಟಿಯನ್ನು ಬಾಲಿವುಡ್ಡಿಂದ ಕರ್ಕೊಂಡು ಬರೋಣ ಅಂತ ತೀರ್ಮಾನ ಮಾಡಲಾಗುತ್ತೆ. ಆಗ ಹೇಮಾ ಮಾಲಿನಿ ಅವ್ರನ್ನ ಯಾಕೆ ಕರೆಸಬಾರ್ದು ಅಂತ ಅಂದ್ಕೊಂಡಾಗ ಹೇಮಾ ಮಾಲಿನಿ ಎಂ ಪಿ ಆಗಿದ್ದರಿಂದ ತುಂಬ ಬ್ಯುಸಿ ಇರ್ತಾರೆ, ಆ ಸ್ಕೆಡ್ಯೂಲ್ ತುಂಬ ಟೈಟ್ ಆಗಿರುತ್ತೆ, ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡೋದೇ ಇಲ್ಲ. ಸರಿ, ಹೇಮಾ ಮಾಲಿನಿ ಆಯಿತು, ನೆಕ್ಸ್ಟ್ ಯಾರು ಅನ್ನುವ ಪ್ರಶ್ನೆ ಬಂದಾಗ ರೇಖಾ ಅವ್ರನ್ನ ಯಾಕೆ ಕನ್ನಡ ಸಿನಿಮಾಗೆ ಕರ್ಕೊಂಬರಬಾರ್ದು ಅಂತ ಎಲ್ಲರೂ ತೀರ್ಮಾನವನ್ನು ತಗೊಳ್ತಾರೆ. ವಿಷ್ಣುವರ್ಧನ್ ಅವ್ರಿಗೆ ಹೇಳ್ದೇ ಡೈರೆಕ್ಟಾಗಿ ಬಾಬು ಅವರು ರೇಖಾ ಅವರ ಸೆಕ್ರೆಟ್ರಿಗೆ ಕರೆ ಮಾಡ್ತಾರೆ. ರೇಖಾ ಅವ್ರಿಗೆ ವಿಚಾರವನ್ನು ತಿಳಿಸ್ತೀನಿ ಅಂತ ಅವ್ರ ಸೆಕ್ರೆಟ್ರಿ ಹೇಳ್ತಾರೆ. ಅದಾದ 10 ನಿಮಿಷದಲ್ಲಿ ರೇಖಾ ಅವರಿಂದ ಬಾಬು ಅವ್ರಿಗೆ ಕರೆ ಬರುತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಹೂವು ಹಣ್ಣು ಸಿನಿಮಾ ನೋಡಿದೆ, ತುಂಬ ಅದ್ಭುತವಾದಂಥ ಸಿನಿಮಾ. ಈ ಸಿನಿಮಾವನ್ನೇನಾದರೂ ನೀವು ಹಿಂದಿಗೆ ಮಾಡಿದ್ರೆ ಅದರಲ್ಲಿ ಲಕ್ಷ್ಮಿಯವರ ಪಾತ್ರವನ್ನು ನಾನೇ ಮಾಡ್ತೀನಿ ಅಂತ ರೇಖಾ ಅವರು ಹೇಳ್ತಾರೆ. ಆಗ ಬಾಬು ಅವರು ಗುರು ಮಹೇಶ್ವರ ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರವನ್ನು ಹೇಳಿದಾಗ ರೇಖಾ ಅವರು ಒಂದು ಮಾತನ್ನು ಹೇಳ್ತಾರೆ. ದಿಲೀಪ್ ಕುಮಾರ್ ಅಂತ ಮಹಾನ್ ನಟನ ಜೊತೆ ನಟಿಸುವಂಥ ಅವಕಾಶವನ್ನು ನನಗೆ ಕೊಟ್ಟಂಥವರು ನೀವು, ಹಾಗಾಗಿ ನಿಮಗೆ ನನ್ನ ಕಾಲ್ ಶೀಟ್ನ ಕೊಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ರೇಖಾ ತಮ್ಮ ಕಾಲ್ ಶೀಟನ್ನು ಕೊಡ್ತಾರೆ. ಈ ಸಿನಿಮಾದ ನಾಯಕಿ ರೇಖಾ ಅಂತ ಯಾವಾಗ ಫಿಕ್ಸ್ ಆಯಿತೋ ಇದನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ರಾಕ್ ಲೈನ್ ವೆಂಕಟೇಶ್ ಅವರು. ರೇಖಾ ಅವ್ರಿಗೆ ಕಥೆಯ ರೀಡಿಂಗ್ ಕೊಡೋದಕ್ಕೆ ಅಂತ ಬಾಬು ಅವರು ಬಾಂಬೆಗೆ ಹೋಗ್ತಾರೆ. ರೇಖಾ ಅವ್ರಿಗೆ ರೀಡಿಂಗನ್ನು ಕೊಡ್ತಾರೆ, ತಕ್ಷಣವೇ ಬಾಂಬೆಯಿಂದಾನೆ ವಿಷ್ಣುವರ್ಧನ್ ಅವರಿಗೆ ಕರೆ ಮಾಡ್ತಾರೆ. ಈ ಸಿನಿಮಾದ ನಾಯಕಿ ರೇಖಾ ಅನ್ನೋದನ್ನು ಹೇಳ್ತಾರೆ. ಅಲ್ಲಿವರೆಗೂ ಈ ವಿಚಾರ ವಿಷ್ಣುವರ್ಧನ್ ಅವ್ರಿಗೆ ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ ಬಾಬು ಅವರು. ರೇಖಾ ಅವ್ರಿಗೆ ರೀಡಿಂಗ್ ಕೊಟ್ಟಿದ್ದು ಆಯಿತು ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವರು ಚುಡಾಯಿಸ್ತಾರೆ ಬಾಬು ಅವ್ರನ್ನ. ತುಂಬ ಕಿಲಾಡಿ ಇದೆಯಾ ನೀನು, ಹೀರೋಯಿನ್ಗೆ ಮೊದಲು ರೀಡಿಂಗನ್ನು ಕೊಟ್ಟು ನಂತರ ನಾನು ಕೊಡೋಕೆ ಬರ್ತಿದ್ಯಾ ಅಂತ. ಜನವರಿ 1 ತಾರೀಕು ನಾನು ಮೈಸೂರಿನಲ್ಲಿರ್ತೀನಿ, ಅಲ್ಲಿಗೆ ಬಂದು ರೀಡಿಂಗ್ ಕೊಡು ಅಂತ ಬಾಬು ಅವ್ರಿಗೆ ವಿಷ್ಣುವರ್ಧನ್ ಹೇಳ್ತಾರೆ. ಆದರೆ ಪ್ರತಿ ವರ್ಷ ಜನವರಿ 1 ತಾರೀಕು ಬಾಬು ಅವರ ಫ್ಯಾಮಿಲಿ ಧರ್ಮಸ್ಥಳಕ್ಕೆ ಹೋಗುವಂಥ ಪದ್ಧತಿನ ಇಟ್ಕೊಂಡಿರ್ತಾರೆ. ಹಾಗಾಗಿ ಜನವರಿ 1 ತಾರೀಕು ಬೇಡ, 3 ತಾರೀಕು ಮೈಸೂರಿಗೆ ಬಂದು ಸ್ಕ್ರಿಪ್ಟ್ನ ರೀಡಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ. ಡಿಸೆಂಬರ್ 26 ತಾರೀಕು ವಿಷ್ಣುವರ್ಧನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವ ವಿಚಾರ ಎಲ್ಲ ಕಡೆ ಹಬ್ಬುತ್ತೆ. ರಾಕ್ಲೈನ್ ವೆಂಕಟೇಶ್ ರಾಜನ ಸಿಂಗ್ ಬಾಬು ಅವ್ರಿಗೆ ಕರೆ ಮಾಡಿ ವಿಷ್ಣುವರ್ಧನ್ ಅವರನ್ನ ನೋಡ್ಕೊಂಡು ಬರೋಣ ಅಂಥೇಳಿ ವಿಷ್ಣುವರ್ಧನ್ ಅವ್ರಿಗೆ ಕರೆ ಮಾಡಿ 27 ತಾರೀಕು ನಿನ್ನ ನೋಡಕ್ಕೆ ಬರ್ತಿದ್ದೀವಿ, ಹಾಗೆ ಸ್ಕ್ರಿಪ್ಟ್ ರೀಡಿಂಗ್ ಕೂಡ ಕೊಡ್ತೀವಿ, ಮೊದಲು ನಿನ್ನ ಆರೋಗ್ಯ ಹೇಗಿದೆ ಹೇಳು ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಸ್ವತಃ ನಾನೇ ಹೇಳ್ತಿದ್ದೀನಿ ನಾನು ಚೆನ್ನಾಗಿದ್ದೀನಿ, ನ್ಯೂಮರಾಲಜಿ ಪ್ರಕಾರ 27 ಚೆನ್ನಾಗಿಲ್ಲ, ಜನವರಿ 3 ತಾರೀಕಿಗೆ ನೀವು ಬಂದು ನನಗೆ ರೀಡಿಂಗ್ ಕೊಡಿ ಅಂತ ಹೇಳ್ತಾರೆ. ಇನ್ನು ವಿಷ್ಣುವರ್ಧನ್ ಅವರೇ ಸ್ವತಃ ಹೇಳಿದ ಮೇಲೆ ಬೇಡ ಅಂಥೇಳಿ ಆಗ ರೈಲ್ ಟಿಕೆಟ್ನ ಕ್ಯಾನ್ಸಲ್ ಮಾಡ್ತಾರೆ. ಡಿಸೆಂಬರ್ 29 ತಾರೀಕು ಮಧ್ಯರಾತ್ರಿ 2 ಗಂಟೆಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ನಿಧನರಾದರು ಅನ್ನುವ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತೆ. ಬಾಬು ಅವ್ರಿಗೆ ದೊಡ್ಡ ಆಘಾತ ಆಗುತ್ತೆ. 27 ತಾರೀಕು ಕಥೆಯ ರೀಡಿಂಗ್ ಕೊಡೋಕ್ಕೆ ಹೋಗಿದ್ದಿದ್ರೆ ಕೊನೆಯ ಬಾರಿಯಾದರೂ ವಿಷ್ಣುನ ನೋಡ್ಕೊಂಡು ಬರ್ಬೋದಾಯಿತು ಅನ್ನುವ ಚಿಂತೆ ಅವ್ರನ್ನ ಕಾಡುತ್ತೆ. ವಿಷ್ಣು ಹೋಗ್ಬಿಟ್ರು ಅನ್ನುವ ಸುದ್ದಿಯನ್ನು ಸ್ವತಃ ಬಾಬು ಅವರೇ ರೇಖಾ ಅವ್ರಿಗೆ ಕರೆ ಮಾಡಿ ಹೇಳ್ತಾರೆ. ವಿಷ್ಣುವರ್ಧನ್ ಅವರೇ ಇಲ್ಲಾದ್ಮೇಲೆ ಬೇರೆ ನಾಯಕನನ್ನು ಹಾಕ್ಕೊಂಡು ಈ ಸಿನಿಮಾ ಮಾಡೋದು ನನಗೂ ಕೂಡ ಇಷ್ಟ ಆಗ್ತಿಲ್ಲ, ಬಿಟ್ಬಿಡಿ ಅಂತ ರೇಖಾ ಅವರು ಹೇಳ್ತಾರೆ. ಹೀಗೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಮೈಲುಗಲ್ಲು ಆಗಬೇಕಾಗಿದ್ದಂಥ ಈ ಸಿನಿಮಾ ಹಾಗೆ ನಿಂತೋಗುತ್ತೆ. ಇಷ್ಟು ದಿನದ ನಮ್ಮ ಟೂರಿಂಗ್ ಟಾಕೀಸ್ ಕಾರ್ಯಕ್ರಮ ಏನಿತ್ತು ಅದರ ಆಧಾರ ಸ್ತಂಭ ಶ್ರೀಧರ್ ಮೂರ್ತಿ ಸರ್ ಅಂತಲೇ ಹೇಳ್ಬೋದು. ಅವರು ನಮಗೆ ಕೊಟ್ಟಂಥ ಎಲ್ಲ ಇನ್ಪುಟ್ಟೇ ಅಕ್ಷರ ರೂಪದಲ್ಲಿ ನನ್ನ ಮಾತಿನ ಮುಖಾಂತರ ನಿಮ್ಮನ್ನು ಅದು ತಲುಪಿದೆ. ಇವತ್ತು ಸ್ವತಃ ಶ್ರೀಧರ್ ಮೂರ್ತಿ ಸರೇ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಸಿನಿಮಾ ರಂಗದಲ್ಲಿ ಸುಮಾರು ವರ್ಷಗಳಿಂದ ನೀವು ಒಡನಾಟವನ್ನು ಇಟ್ಕೊಂಡು ಅನೇಕ ದಿಗ್ಗಜರ ಜೊತೆ ಸಂದರ್ಶನ ಮಾಡಿದ್ದೀರಾ, ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಕೂಡ ತಮಗೆ ಇದೆ. ನಿಮ್ಮ ಎಲ್ಲ ಅನುಭವಗಳನ್ನ ಧಾರೆ ಎರೆದು ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ ಸರ್, ನಿಮ್ಮ ನಮ್ಮ ಸಿನಿಮಾ ರಂಗದ ಯಾವ ದಿಗ್ಗಜರ ಬಗ್ಗೆ ನೀವು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನನ್ನ ಉದಯಶಂಕರ್ ಬಗ್ಗೆ ಇವತ್ತು ಮಾತಾಡ್ತೀನಿ. ನನ್ನ ಚಿತ್ರರಂಗದ ಮೊದಲ ಪರಿಚಯ ಮಾಡಿಸ್ಕೊಟ್ಟರೆ ಉದಯಶಂಕರ್, ಹಾಗಾಗಿ ಅವರಿಂದಲೇ ಓನಾಮ ಶುರು ಮಾಡೋಣ. ಹಾಗೆ ನಮಗೆ ಉದಯಶಂಕರ್ ಹೆಸರು ನಾನು ಕೇಳ್ತಾ ಇದ್ದಿದ್ದು ಆಕಾಶವಾಣಿಯಲ್ಲಿ 100 ಸಲ ಅದ್ಭುತವಾಗಿ ಬಹುತೇಕ ಎಲ್ಲ ಹಾಡುಗಳು ಉದಯಶಂಕರ್ ಅಂತ ಬರೋದು. ನಾನು ಬೆಂಗಳೂರಿಗೆ ಬಂದಾಗ ಒಂದು ಭಾಳ ಕುತೂಹಲ ಇತ್ತು. ನಾನು ಡಾಕ್ಟರ್ ವಿಜಯ ಪತ್ರಕರ್ತರು, ಹಿರಿಯ ಪತ್ರಕರ್ತರು ಭಾಳ ಸಕ್ರಿಯರಾಗಿದ್ದರು, ಅವ್ರನ್ನ ಕೇಳಿದೆ ನಾನು ಉದಯಶಂಕರ್ನ ನೋಡಬೇಕು ಅಂತೇಳಿ.
ಏನು ಕಷ್ಟ ಇಲ್ಲ, ಹೋಟೆಲ್ ಜನಾರ್ದನಕ್ಕೆ ಹೋಗಿ 231 ರೂಮು, ಉದಯಶಂಕರ್ ಅಲ್ಲಿ ಇರ್ತಾರೆ ಅಂತಂದರು. ನಾನು ಎಲ್ಲ ಒಂದು ಬಂಡ ಧೈರ್ಯ, ನಮ್ಮದು ವಯಸ್ಸು ಆ ಥರ, ಸೀದಾ 231 ರೂಮ್ಗೆ ಹೋಗಿ ಬೆಲ್ ಮಾಡಿದೆ. ಉದಯಶಂಕರೇ ಬಾಗಿಲು ತೆಗೆದ್ರು. ತೆಗೆದುಬಿಟ್ಟು ಒಂದು 5 ನಿಮಿಷ ಕೂಡ ಬೇಕಾಗಲಿಲ್ಲ ಪರಿಚಯ ಆಗೋದಕ್ಕೆ, ಅಷ್ಟು ಹತ್ತಿರ ಆಗಿಬಿಟ್ರು ಅವರು ಬಹುಬೇಗ. ನನಗೊಂದು ಕುತೂಹಲ, ಅವರು ಹೇಗೆ ಹಾಡು ಬರೀತಾರೆ, ಹೇಗೆ ಅವ್ರ ಕಾರ್ಯನಿರ್ವಹಣೆ ಏನು ಅಂಥೇಳಿ. ಆಮೇಲೆ ನನಗೆ ಅವರ ಬಹಳ ನಿಕಟ ಒಡನಾಟ ಬಂತು. ಉದಯಶಂಕರ್ ಅಂತಂದರೆ ಕನ್ನಡ ಚಿತ್ರರಂಗದ ಒಂದು ಅಲಾವುದ್ದೀನ್ ದೀಪತ್ರ. ಸಿನಿಮಾ ಅವ್ರ ಡೈಲಾಗ್ ಬರೆದ್ರೆ ಕರೆಕ್ಟ್, ಆ ಸಿನಿಮಾದ ಲೆಂತ್ ಎಷ್ಟು, ಅಡಿಷನಲ್ ಡೈಲಾಗು ಕಿತ್ತು ಹಾಕೋದು ಏನೂ ಇಲ್ಲ. ಉದಯಶಂಕರ್ಗೆ ಇದು ಬಹಳ ದೊಡ್ಡ ಶಕ್ತಿ ಅಂತಂದರೆ ಬಹಳ ದುಂಡಾದ ಅಕ್ಷರದಲ್ಲಿ ಬರೆಯೋರು ಅವರು, ಅದನ್ನು ಬೈಂಡ್ ಮಾಡಿಸಿ ಕೊಡೋರು ಎಷ್ಟೇ ಇದಿರಲಿ. ಆಮೇಲೆ ಅವರು ಹಾಡು ಬರಿಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಟ್ಯೂನ್ ಕೊಡೋರು. ಮ್ಯೂಸಿಕ್ ಡೈರೆಕ್ಟರ್ಸು ಟ್ಯೂನ್ ಕೊಟ್ಟ ಕೂಡಲೇ ಇವರು ಒಂದು ಫುಲ್ ಶೀಟ್ ಹಾಳೆ ತೊಗೊಂಡು 8 ಪೀಸ್ ಮಾಡ್ಕೊಡೋರು. ಅದನ್ನು 8 ಪೀಸ್ ಮಾಡಿಕೊಂಡು ಏಕಕಾಲಕ್ಕೆ ಇಡ್ಲಿ ವಡೆ ದೋಸೆ ಅಂತ ಬರ್ಕೊಳ್ಳೋರು. ನೆಂಟರಲ್ಲಿ ಕೂಡ ಅವರು ಡೆಮಿ ವರ್ಡ್ಸ್ ಅಂತ ಕರಿತೀವಿ ನಾವು, ಇಡ್ಲಿ ವಡೆ ದೋಸೆ ಅಂತ ಬರ್ಕೊಂಡು ಒಂದು 5 ನಿಮಿಷದಲ್ಲಿ 8 ಹಾಡು ಕೊಟ್ಬಿಡೋರು. ಉದಯಶಂಕರ್ ಬಹಳ ದೊಡ್ಡ ಶಕ್ತಿ ಅಂತಂದರೆ ನೀವು ಎಂತಹದೇ ಟ್ಯೂನ್ ಕೊಡಿ 8 ಲಿರಿಕ್ಸನ್ನು ಅವರು ಏಕಕಾಲಕ್ಕೆ ಒದಗಿಸ್ತಾ ಇದ್ರು. ಅವರು ಅಷ್ಟು ವೇಗವಾಗಿ ಬರೀತಾ ಇದ್ದರು. ಮತ್ತು ಅವರು ಉದಯಶಂಕರ್ ಯಾವಾಗಲೂ ಒಂದು ಮಾತು ಹೇಳೋರು, ಕನ್ನಡ ಮಾತಾಡೋಕ್ಕೆ ಬೇಕಾಗೋದು 150 ಪದ ಅಪ್ಪ, ನನ್ನ ಹಾಡನ್ನು ನೀವು ಹುಡುಕಿದ್ರು ಇರೋದು ಅಷ್ಟೇ 150 ಪದ, ಅದಕ್ಕಿಂತ ಜಾಸ್ತಿ ಬೇಡ. ಸಿನಿಮಾ ನೋಡೋಕ್ಕೆ ಬರೋರು ಯಾರು ಡಿಕ್ಷನರಿ ಇಟ್ಕೊಂಡು ಬರೋಲ್ಲ, ಅವ್ರಿಗೆ ಬಹಳ ಸರಳವಾಗಿ ಅರ್ಥ ಆದರೆ ಸಾಕು. ನನ್ನ ಉದಯಶಂಕರ್ ಬಗ್ಗೆ ಇವತ್ತು ಮಾತಾಡ್ತೀನಿ. ನನಗೆ ಚಿತ್ರರಂಗದ ಮೊದಲ ಪರಿಚಯ ಮಾಡಿಸ್ಕೊಟ್ಟರೆ ಉದಯಶಂಕರ್, ಹಾಗಾಗಿ ಅವರಿಂದಲೇ ಓನಾಮ ಶುರು ಮಾಡೋಣ. ನುಡಿಯ ಹಗರಣ ವೇತಕ್ಕೆ ಎಂದು ಒಂದು ಹಾಡು, ಕುರ ಸೀತಾರಾಮ್ ಶಾಸ್ತ್ರಿಗಳು ಬರೆದಿರೋದು. ಅವರು ಏನು ಕಷ್ಟದ ಹಾಡಪ್ಪ ಇದು, ಇದರ ಅರ್ಥ ಮಾಡ್ಕೊಡೋಕ್ಕೆ ಆಗಲ್ವಲ್ಲ ಅಂದರು. ಅವನು ಕುತೂಹಲ, ಸರಿ ಅಕಸ್ಮಾತ್ ಇದೇ ಸಿಚುವೇಶನ್ ನಿಮಗೆ ಬಂದಿತ್ತು ಅಂತ ಇಟ್ಕೊಳ್ಳಿ, ನೀವೇನು ಬರಿತಾ ಇದ್ರಿ? ಆ ಇಡು, ಅದು ಒಂದು ಫಸ್ಟ್ ನೈಟ್ ಸಾಂಗ್ ಅದು. ಕಣ್ಣೆರಡು ಸಾಕು ಮಾತೇಕೆ ಬೇಕು, ಇಷ್ಟೇ ಬರಿತಾ ಇದ್ದಿದ್ದು ನಾನಾದರೆ, ಇಷ್ಟೆಲ್ಲ ಕತೆ ಬರಿತಾ ಇರಲಿಲ್ಲ ಅಂತ. ಒಂದ್ಸಲ ಹೇಗೆ ಜನಾರ್ದನದಲ್ಲಿ ನಾವು ಮಾತಾಡ್ತಾ ಕೂತಿದ್ವಿ, ಮಾತಾಡ್ತಾ ಕೂತಿರುವಾಗ ಜನಾರ್ದನ ಬೆಣ್ಣೆ ಮಸಾಲೆಗೆ ಭಾಳ ಫೇಮಸ್ ಹೋಟೆಲ್ ಅದು. ಉದಯಶಂಕರ್ ಹೇಳಿದ್ರು ಒಂದು ಬೆಣ್ಣೆ ಮಸಾಲೆ ಆರ್ಡ್ರ್ ಮಾಡ್ತೀನಿ ನಾನು ಇವಾಗ ಅಂತ. ಆರ್ಡ್ರ್ ಮಾಡಿದ್ರು ಅದು ರೂಮ್ ಆರ್ಡ್ರು ಎಷ್ಟೊತ್ತಾದರೂ ಬರಲೇ ಇಲ್ಲ ಅದು. ಕೊನೆಗೆ ನಾನು ಎಲ್ಲೋ ಹೊರಡಬೇಕಿತ್ತು ಸರ್, ಹೊರಡ್ತೀನಿ ಸರ್ ನಿಮ್ಮ ಬೆಣ್ಣೆ ಮಸಾಲೆಗಾಗಿ, ನನ್ನ ಟೈಮೆಲ್ಲ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ ಅಂತೇಳಿ ಹೊರಟೆ. ನಾನು ಜನಾರ್ದನ ಮೆಟ್ಲು ಇಳ್ಕೊಂಡು ಇನ್ನೇನು ಗೇಟ್ ಹತ್ತಿರ ಬರ್ತಾ ಇದ್ದೀನಿ, ಯಾರೋ ಕರೆದಂಗೆ ಆಯಿತು. ನೋಡಿದ್ರೆ ಉದಯಶಂಕರ್ ಬಹಳ ದುಡುತಿ ಮನುಷ್ಯ, ಆ ದುಡುತಿ ದೇಹ ಒಟ್ಕೊಂಡು ಉದಯಶಂಕರ್ ಓಡಿ ಬರ್ತಾ ಇದ್ದಾರೆ ಬೆಣ್ಣೆ ಮಸಾಲೆ ಬಂತು ಅಂತ ಹೇಳೋದಕ್ಕೆ. ನನಗೆ ಆಗ ಇನ್ಸಿಡೆನ್ಸ್ ಯಾಕೆ ಬಹಳ ಮನಸ್ಸಿಗೆ ಕಾಡುತ್ತೆ ಅಂತಂದರೆ, ಆ ಮನುಷ್ಯನಿಗಿದು ಸಿಂಪ್ಲಿಸಿಟಿ. ಸೊ ನಾನು ಏನೂ ಅಲ್ಲ ಆ ಕಾಲಕ್ಕೆ. ಉದಯಶಂಕರ್ ಅಷ್ಟೊತ್ತಿಗಾಗಲೇ 300 ಸಿನಿಮಾಕ್ಕೆ ಡೈಲಾಗ್ ಬರೆದಂಥವ್ರು, 3000 ಚಿತ್ರಗೀತೆಗಳನ್ನು ಬರೆದವರು ಭಾಳ ಮೇರು. ಅವರು ಒಂದು ಬೆಣ್ಣೆ ಮಸಾಲೆ ಬಂದಿದೆ ಅಂತ ಹೇಳೋದಕ್ಕೆ ನಂಗೆ ಓಡಿ ಬಂದಿದ್ರಲ್ಲ, ನನಗೆ ಉದಯಶಂಕರ್ ಅಂತಂದರೆ ಬಹಳ ನೆನಪಾಗೋದು. ಆಮೇಲೆ ಉದಯಶಂಕರ್ ಅವರಿಗೆ 93ನೇ ಇಸ್ವಿ ಸರಿ ಸುಮಾರು. ಸೊ ನಾನು ಒಂದಿನ ಆಫೀಸ್ಗೆ ಹೋಗೋಷ್ಟೊತ್ತಿಗಾಗಲೇ ಉದಯಶಂಕರ್ 10 ಸಲ ಫೋನ್ ಮಾಡಿಬಿಟ್ಟಿದ್ದಾರೆ, ಬೇಗ ಬರೋಕ್ಕೆ ಹೇಳಿ ಶ್ರೀಧರ್ ಮೂರ್ತಿಗೆ, ಬೇಗ ಬರೋದಕ್ಕೆ ಹೇಳಿ ಅಂಥೇಳಿ. ನಾನು ಆಫೀಸ್ಗೆ ಹೋಗ್ತಿದ್ದಂಗೆ ಇರೋರೆಲ್ಲ ನನಗೆ ಅಲ್ಲಿ ವಾಚ್ಮ್ಯಾನ್ ಎಂದು ಹೇಳಿದ್ರು, ಸರ್ ಉದಯಶಂಕರ್ ಕರಿತೀರಂತೆ ನಿಮ್ಮನ್ನು, ಉದಯಶಂಕರ್ ಕರಿತಾ ಇದ್ದಾರಂತೆ ನಿಮ್ಮನ್ನು ಅಂತಂದರು. ಸರಿ ನಾನು ಉದಯಶಂಕರ್ ಅವರ ಜನಾರ್ದನ ಹೋಟ್ಲಿಗೆ ಹೋದೆ. ಭಾಳ ಖುಷಿಯಾಗಿದ್ರು ಉದಯಶಂಕರು, ನೋಡಯ್ಯ ನನಗೆ ಒಬ್ಬರು ಪಬ್ಲಿಷರ್ ಬಂದುಬಿಟ್ಟಿದ್ದಾರೆ, ನಂಗೆ 60 ವರ್ಷ ಆದಾಗ ಒಂದು ಪುಸ್ತಕ ತರ್ತಾರೆ, ಒಂದು ಚಿತ್ರಗೀತೆ ಸಂಕಲನ ತರ್ತಾರೆ. ಏನು ಅಂತಂದರೆ ಒಂದು ಚಿತ್ರಗೀತೆ, ಅದು ಯಾಕೆ ಹುಟ್ಟಿತು, ನಾನು ಅದನ್ನು ಯಾಕೆ ಬರೆದೆ, ಇದನ್ನು ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನೀನೇ ಎಡಿಟ್ರು ಅಂತ ಹೇಳಿಬಿಟ್ಟು ನಾನು ಆ ಪುಸ್ತಕಕ್ಕೆ ಯಾವ ಹಾಡು ಅಂತ ನೀನು ಲೀಸ್ಟ್ ಮಾಡು, ಒಂದು 300 ಹಾಡು ಅಥವಾ 350 ಹಾಡು ಒಂದು ಪುಸ್ತಕ ಮಾಡೋಣ ನಾವು ಅಂತ. 19ಕ್ಕೆ ಬಂದರು ಬೆಂಗಳೂರಿಗೆ, ಬಂದು ಇಡೀ ದಿವಸ ನನ್ನ ಜೊತೆಗಿರಬೇಕಪ್ಪ, ನಾನು ಇಡೀ ಹಾಡಿನ ಕಥೆಯೆಲ್ಲ ಹೇಳಬೇಕು ನಿನಗೆ ಅಂತಂದರು. ಸರಿ ಅವರು ಶುರು ಮಾಡಿದ್ರು ಕಥೆಯನ್ನು ಹೇಳೋದಕ್ಕೆ. ಶುರು ಮಾಡಿದ್ಮೇಲೆ ಆಡಿಸಿ ನೋಡು ಬೀಳಿಸಿ ನೋಡು, ಅವರ ಎವರ್ ಗ್ರೀನ್ ಸಾಂಗ್ ಅದು. ಆಡಿಸಿ ನೋಡು ಬೀಳಿಸಿ ನೋಡು ಯಾಕೆ ಹುಟ್ಟಿತು ಅಂತ ಕತೆ ಶುರು ಮಾಡಿದ್ರು ಅವರು. ಅದು ಜಿ ಕೆ ವೆಂಕಟೇಶ್ ಹೇಗೆ ಅದು ಪರ್ಸ್ಯೂ ಮಾಡಿದ್ರು. ಸೊ ನಾನು ಹೇಳಿದೆ, ಸರ್ ಇದನ್ನೆಲ್ಲ ಹೇಳಿದ್ರಿ, ಇದಕ್ಕೆ ಇನ್ನೊಂದು ಸೈಡ್ ಇದೆ, ಆಡಿಸಿದ ಆತ ಬೇಸರ ಮೂಡಿ ಆಟ ಮುಗಿಸಿದ ಅಂತ ಇನ್ನೊಂದು ವರ್ಷನ್ ಇದೆ ಆ ಸಿನಿಮಾದಲ್ಲಿ, ಅದ್ರ ಕಥೆನೂ ಹೇಳ್ಬಿಡಿ ಸರ್, ಅದನ್ನು ಪುಸ್ತಕದಲ್ಲಿ ಹಾಕೋಣ ನಾವು, 2 ಹಾಡು ಹಾಕೋಣ ಅಂತ. ಉದಯಶಂಕರ್ ಯಾವಾಗಲೂ ಬೇಸರದ ಮಾತುಗಳನ್ನು ಆಡೋರಲ್ಲ, ಬಹಳ ಲವಲವಿಕೆಯಿಂದ ಮಾತಾಡೋರು. ಅವ್ರಿಗೆ ಯಾಕೆ ಹೇಗೆ ಅಂದರೋ ಗೊತ್ತಿಲ್ಲ, ಸಡನ್ನಾಗಿ ನನ್ನ ಕಡೆ ನೋಡಿಬಿಟ್ಟು, ಬಿಡಯ್ಯ ಅದು
ನಾನು ಸತ್ತಾಗ ಪೇಪರಲ್ಲಿ ಬರೋ ಹೆಡ್ಡಿಂಗ್ ಅದು, ಅದ್ರ ಬಗ್ಗೆ ಏನು ಕತೆ ಹೇಳಬೇಕು ನಾನು, ಬಿಟ್ಬಿಡೋದು ಬೇಡ ಹಾಡು ಈ ಪುಸ್ತಕಕ್ಕೆ ಹಾಡು ಬೇಡ ಅದು ಅಂತ ಅಂದರು. ಅಲ್ಲಿಗೆ ಬಿಟ್ಬಿಟ್ಟೆ ಅದು. ನಾನು ಉದಯಶಂಕರ್ನ ಜೀವಂತವಾಗಿ ನೋಡಿದ್ದು ಅದೇ ಕೊನೆ ಆ ಜನರದಲ್ಲಿ ನೋಡಿದ್ದೆ. ಅದಾದ ಮೇಲೆ ಅವರು ಮತ್ತೆ ಮದ್ರಾಸ್ಗೆ ಹೋದರು, ಒಡ ಹುಟ್ಟಿದವರು ಸ್ಕ್ರಿಪ್ಟ್ ಮಾಡ್ತಾಯಿದ್ರು, ಅದಾದ ಮೇಲೆ ಅವರಿಗೆ ಅನಾರೋಗ್ಯ, ಆಸ್ಪತ್ರೆಗೆ ಅಡ್ಮಿಷನ್ನು ಈ ಥರದ್ದು ಏನೋ ಆಯಿತು. ನಾನು ಒಂದು ಸಂಜೆ ಸದಾಶಿವನಗರದಲ್ಲಿ ಶಾಂತಿಸಾಗರ್ ಅನ್ನೋದು ಹೋಟ್ಲಿತ್ತು, ಅಲ್ಲಿ ನಾನು ಹೋಟ್ಲಿಂದ ಕೆಳಗೆ ಇಳಿತಾ ಇದ್ದೀನಿ. ಸಂಜೆ ಅವತ್ತಿನ ಸಾಯಂಕಾಲದ ಪೇಪರು ಹೆಡ್ಡಿಂಗ್ ಅದೇನೆ, ಆಡಿಸಿದ ಆತ ಬೇಸರ ಮೂಡಿ ಆಟ ಮುಗಿಸಿದ ಅಂಥೇಳಿ. ಇದು ನಾನು ಉದಯಶಂಕರ್ ಅಂದ ಕೂಡಲೇ ಬಹುಶಃ ಇದು ಮರೆಯಲಾರದ ಘಟನೆ ಅದು. ಜಿ ಉದಯಶಂಕರ್ ಅವರ ಬಗ್ಗೆ ಹೇಳ್ತೀರ, ಇದೊಂದು ಸಂಚಿಕೆ ಸಾಕಾಗಲ್ಲ, ಖಂಡಿತ ಸಾಧ್ಯನೇ ಇಲ್ಲ ಸರ್, ಅದು ಸಾಕಷ್ಟು ಸಂಚಿಕೆಗಳು ಬೇಕಾಗುತ್ತೆ ಅದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿ ಉದಯಶಂಕರ್ ಅವರ ಬಗ್ಗೆ ಮತ್ತಷ್ಟು ವಿಚಾರವನ್ನು ಹೇಳುವಂಥ ಖಂಡಿತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಯಾರಿಗೂ ಗೊತ್ತಿರದಂಥ ಜಿ ಉದಯಶಂಕರ್ ಅವರ ಬಗೆಗಿನ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟರೆ. ಥ್ಯಾಂಕ್ ಯು ಸೋ ಮಚ್.